ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯರಗಟ್ಟಿ ಗ್ರಾಮದ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮ್ಚೋರ್ ಅಸೋಸಿಯೇಷನ್ ಅನುಮತಿ ಮೇರೆಗೆ ಬಸವ ವಾಲ್ಮೀಕಿ ಬಳಗದವರಿಂದ ಅಂತಾರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ಪಂದ್ಯಾಳಿಗಳು ಇತ್ತೀಚೆಗೆ ಯಶಸ್ವಿಯಾಗಿ ಜರುಗಿದವು. ಜಿದ್ದಾಜಿದ್ದಿಯಲ್ಲಿ ಹೋರಾಟ ನಡೆದವು. ಬಹಳ ಚಂದವಾಗಿ ಆಕರ್ಷಕವಾಗಿ ಆಟಗಳು ನಡೆದವು. ಬೇರೆ ಬೇರೆ ರಾಜ್ಯಗಳಿಂದ ಉತ್ತಮವಾದಂಥ ತಂಡಗಳು ಆಗಮಿಸಿ ಬಹುಮಾನಗಳನ್ನು ಗೆದ್ದುಕೊಂಡರು. ಪ್ರಥಮ ಬಹುಮಾನ 21,551, ಇದನ್ನು ಶ್ರೀ ವೀರೇಂದ್ರ ಚೌಗುಳ ಉಪಾಧ್ಯಕ್ಷರು ಪಿ ಕೆ ಪಿ ಎಸ್ ಎರ್ನಾಳ್ ಇವರು ಈ ಒಂದು ಬಹುಮಾನ ಕೊಡ ಮಾಡಿದ್ದರು. ದ್ವಿತೀಯ ಬಹುಮಾನ 15,555 ರೂಪಾಯಿ ಶ್ರೀ ಮಾರುತಿ ಸನದಿ, ಬಸವರಾಜ್ ಗಸ್ತಿ, ನಾಗರಾಜ್ ಪೂಜೇರಿ, ಶ್ರೀ ಲಗಮಣ್ಣ ಗಸ್ತಿ, ಶ್ರೀ ರಾಮಪ್ಪ ಹರಿಜನ್, ಶ್ರೀ ಸಂಜು ಚೌಗುಳ ಗ್ರಾಮ ಪಂಚಾಯತ್ ಸದಸ್ಯರು ಇವರುಗಳಿಂದ ಕೊಡ ಮಾಡಲಾಗಿತ್ತು. ತೃತೀಯ ಬಹುಮಾನ 10,001 ರೂಪಾಯಿ ಶ್ರೀ ಬಸವರಾಜ್ ಎಲ್ ಸನದಿ, ವಲಯ ಅರಣ್ಯ ಅಧಿಕಾರಿಗಳು ಬೆಳಗಾವಿ ವಿಭಾಗ ಇವರಿಂದ ಕೊಡ ಮಾಡಲಾಗಿತ್ತು. ಚತುರ್ಥ ಬಹುಮಾನ ಶ್ರೀ ಮಹಾದೇವ್ ಪೂಜೇರಿ ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ರುಸ್ತಂಪುರ್ ಇವರಿಂದ ಕೊಡ ಮಾಡಲಾಗಿತ್ತು. ಟ್ರೋಫಿಗಳು ಮತ್ತು ರೇಂಜರ್ ಸೈಕಲ್ ಕೂಡ ಬಹುಮಾನವಾಗಿ ನೀಡಲಾಯಿತು. ಉತ್ತಮವಾದಂಥ ಆಟಗಳು ನಡೆದವು. ಆಯೋಜಕರಾದಂಥ ಮತ್ತು ಉದ್ಘಾಟಕರಾಗಿ ಆಗಮಿಸಿದಂಥ ಶ್ರೀ ನಿಖಿಲ್ ವಿ ಕತ್ತಿ, ಅಧ್ಯಕ್ಷರು ಹೀರಾ ಶುಗರ್ ಸಂಕೇಶ್ವರ್, ಮುಖ್ಯ ಅತಿಥಿಗಳು ಶ್ರೀ ಪವನ್ ಕತ್ತಿ ಯುವಧುರಿಣರು, ಉಪಸ್ಥಿತಿ ಶ್ರೀ ಅಪ್ಪ ಸಾಹೇಬ್ ಶಿರ್ಕೋಳಿ ವೀರಶೈ ಸಮಾಜದ ಅಧ್ಯಕ್ಷರು, ಶಿವಾನಂದ ನಿಲನವರ್, ದುಂಡೇಶ್ ಸನದಿ, ಬಸವರಾಜ್ ಗಸ್ತಿ, ಪ್ರಜ್ವಲ್ ಪಾಟೀಲ್, ಕಿರಣ್ ಪೂಜಾರಿ, ಶಿವಾನಂದ ನೇಗ್ನಿಹಾಳ್, ವಿನೋದ್ ಚೌಗುಳ, ಪರಶುರಾಮ್ ಚಲವಾದಿ, ಬಸವರಾಜ್ ಪಾಟೀಲ್, ಬಸವರಾಜ್ ಗಂಡ್ರೋಳಿ, ಮಹಾನಿಂಗ್ ತಡಸದ್ ರಾಘವೇಂದ್ರ ಗಸ್ತಿ, ಅಣ್ಣಪ್ಪ ಅಂಬಲಿ, ಬಂಗಾರಪ್ಪ ಗಸ್ತಿ, ಪರಮಾತ್ಮ ದಗಾಡಿ, ಶಂಕರಾಯ್ ಹಿರೇಮಠ್, ಓಂ ಬಸವ ಜೂನಿಯರ್ ಕಬಡ್ಡಿ ತಂಡ ಯರಗಟ್ಟಿ, ಯರಗಟ್ಟಿ ಗ್ರಾಮದ ಸಮಸ್ತ ಗುರು ಹಿರಿಯರು ಈ ಒಂದು ಪಂದ್ಯಾವಳಿಗೆ ಸಹಕಾರ ಮತ್ತು ಆಯೋಜನಕ್ಕೆ ಸಹಾಯ ಸಹಕಾರ ನೀಡಿರುತ್ತಾರೆ. ಉತ್ತಮವಾದಂಥ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಯಶಸ್ವಿಯಾಗಿ ಜರುಗಿದವು. ಯುವ ಜನಾಂಗಕ್ಕೆ ಈ ಮಹಿಳಾ ಕಬಡ್ಡಿಗಳು ಪ್ರೋತ್ಸಾಹ ಮತ್ತು ಆಕರ್ಷಕ ಮತ್ತು ಪ್ರಭಾವ ಬೀರುವಂಥ ಪಂದ್ಯಾವಳಿಗಳು ಜಿದ್ದಾಜಿದ್ದಿಯಲ್ಲಿ ನಡೆದವು. ಬಹಳ ಅಂದ ಚಂದವಾಗಿ ನಡೆದಂಥ ಈ ಪಂದ್ಯಾವಳಿಗೆ ವಿಶೇಷ ಬಹುಮಾನ ಕೂಡ ದೊರಕಿದವು. ಆರಂಭದ ಮೊದಲನೇ ದಾಳಿಯಲ್ಲಿ ಬಿಡಿ ಬಲ್ಲಿದ್ದ ಆಟಗಾರ್ತಿ ಎರಡನೇ ತಂಡದ ಎರಡನೇ ಜರ್ಜಿಯಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾನ್ ಆರ್ವಿಎಸ್ಸಿ ಆರ್ವಿಎಚ್ ಮಾಲೆಗಾವ್ ಮಾಲೆಗಾವ್ ಗ್ರಾಮದ ಬಸವಣ್ಣ ಜಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಇವತ್ತು ಕಬಡ್ಡಿ ಪಂದ್ಯಾವಳಿಯನ್ನು ನಾವು ಇಲ್ಲಿ ಓಪನಿಂಗ್ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಗ್ರಾಮದ ಎಲ್ಲ ಹಿರಿಯರು, ಎಲ್ಲ ನನ್ನ ಮಿತ್ರ ಮಂಡಳರು ಎಲ್ಲರೂ ಕೂಡಿಸಿ ಒಂದು ಒಳ್ಳೆಯ ಕಬಡ್ಡಿ ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ಶುಭಾಶಯಗಳನ್ನು ಇಷ್ಟಪಡ್ತೀನಿ. ಜೊತೆಗೆ ವರ್ಷ ವರ್ಷ ಈ ಪಂದ್ಯಾವಳವನ್ನು ಇವರು ಆರ್ಗನೈಸ್ ಮಾಡ್ತಾರೆ. ಇವತ್ತು ಈ ಸರ್ತೆ ಹೊರಗಿನ ಸಾತಾರ, ಬೆಂಗಳೂರು ಅಲ್ಲಿ ಇತರ ಎಲ್ಲ ಕಡೆಯಿಂದ ಟೀಮ್ಗಳು ಬಂದಿದ್ದಾವೆ. ನಮಗೆ ಒಳ್ಳೆಯ ಮನೋರಂಜನೆ ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡು ಮತ್ತು ಬರೋ ದಿನದಲ್ಲಿ ಎರಗಟ್ಟಿರುವ ಟೀಮ್ ಇಂಥ ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡಬೇಕಂತ ಹೇಳಿ ಪ್ರಶಸ್ತಿ ಹಾಗೂ ಈ ಒಂದು ಪಂದ್ಯಾವಳಿಯ ಉದ್ಘಾಟಕರಾಗಿ ಮಾನ್ಯ ನಿಖಿಲನ ಗತ್ತಿಯವರ ಆಗಮಿಸಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ವೈಯಕ್ತಿಕ ಪರವಾಗಿ ನಮಸ್ಕಾರಗಳನ್ನು ಹೇಳುತ್ತಾ ಹಾಗೂ ಈ ಗ್ರಾಮದ ಎಲ್ಲ ಗುರಿ ಹಿರಿಯರು, ನನ್ನ ಯುವಕ ಮಿತ್ರರು, ನನ್ನ ಅಕ್ಕ ತಂಗಿಯರು, ತಾಯಂದಿರು ಎಲ್ಲರೂ ಎಲ್ಲರಿಗೂ ನಮಸ್ಕರಿಸಿ ಇವತ್ತಿನ ಈ ಬಹುಶಃ ಇದು ಇಂಟರ್ನ್ಯಾಷನಲ್ ಮ್ಯಾಚ್ ಲೆವೆಲ್ ಹಂಗೆ ಇಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತಿಗೆ ನಾವು ನೋಡ್ತಾ ಇದ್ದೇವೆ ಈ ಒಂದು ಒಳ್ಳೆಯ ಮೈದಾನದಲ್ಲಿ. ಯಾಕಂದರೆ ಹುಸಣ ಯರಗಟ್ಟಿ ಸ್ಕೂಲ್ ಹಂಗೆ ಯಾವುದೂ ಮೈದಾನ ಇಲ್ಲ. ಯಾಕಂದರೆ ಇವತ್ತು ನೋಡ್ಬೇಕು ನೀವು ಫ್ಲಡ್ ಲೈಟ್ ಇದೆ ಐತಿ, ಆಜುಬಾಜು ಎಲ್ಲ ಪೇವರ್ಸ್ಗಳು ಹಾಕಿದ್ದಾರೆ ಮತ್ತು ಒಳ್ಳೆಯ ಮೈದಾನ ಕೂಡ ಇಲ್ಲಿ ತಯಾರಾಗಿದೆ. ಅದು ಜೊತೆ ಜೊತೆಯಾಗಿ ಸಾಕಷ್ಟು ನೋಡ್ರಿ ನೀವು
ಪವೇಲಿಯನ್ ಕೂಡ ಇಲ್ಲಿ ತಯಾರು ಮಾಡಿ ಒಳ್ಳೆ ಮ್ಯಾಟ್ ಅನ್ನು ಕೂಡ ತಂದು ಲೈಟಿಂಗ್ ಅನ್ನ ಈಗಾಗಲೇ ಫ್ಲಡ್ ಲೈಟ್ ಈಗಾಗಲೇ ಅದಾವ. ಸಾಕಷ್ಟು ಹಿರಿಯರು ನಮ್ಗೆ ಹೇಳ್ತಿದ್ರು ಫ್ಲಡ್ ಲೈಟ್ ಅಂದ್ರೆ ರಾತ್ರಿ 11 ಗಂಟೆ ಹುಡುಗರ ಎಲ್ಲ ಯುವಕ ಮಿತ್ರರು ಆಡ್ತಾರೆ ಇಲ್ಲಿ ಅನ್ನುವಂಥದ್ದು. ಬಟ್ ಅದ್ರ ಜೊತೆ ಒಳ್ಳೆ ರೀತಿಯಲ್ಲಿ ನಾವು ಎಲ್ಲ ಆರ್ಗನೈಸ್ ಮಾಡಿದೀರಿ. ಇದೇ ರೀತಿ ನಾವು ಮುಂದೆ ಕೂಡ ಏನಿದ್ರಿ ಇದೇ ರೀತಿ ಆರ್ಗನೈಸ್ ಮಾಡ್ರಿ. ಮತ್ತೆ ಅದರಲ್ಲೂ ಕೂಡ ನಾವು ಹೆಣ್ಣುಮಕ್ಕಳ ಕಬಡ್ಡಿಯನ್ನ ನಾವು ಇಲ್ಲಿ ನಡೆಸ್ತಾ ಇದ್ದೀರಿ. ರಮೇಶ ನಂಬರೇ ಪಂದ್ಯ ಕೊನೆ ಹಂತಕ್ಕೆ ಸಾಧಕ.